ನಮಸ್ಕಾರ ವೀಕ್ಷಕರ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವಿನಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಮುಗುಳಿಹಾಳದಲ್ಲಿ ಶೌಚಾಲಯಕ್ಕೆ ಗ್ರಾಮ ಪಂಚಾಯಿತಿ ವತಿಯಿಂದ ಭೂಮಿ ಪೂಜೆ. ಯರಗಟ್ಟಿ ತಾಲೂಕಿನ ಮುಗುಳಿಹಾಳದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಇವತ್ತು ಸರ್ಕಾರಿ ಪ್ರೌಢಶಾಲೆ ಮುಗುಳಿಹಾಳದಲ್ಲಿ 4,30,000 ರೂಪಾಯಿ ವೆಚ್ಚದಲ್ಲಿ ಶಾಲಾ ಶೌಚಾಲಯ ನಿರ್ಮಾಣ ಭೂಮಿ ಪೂಜೆಯನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಪಂಚಾಯತ್ ಉಪಾಧ್ಯಕ್ಷರ ಸರ್ವ ಸದಸ್ಯರು ಮೂಲಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಾಸ್ನಾಳ್ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೆಳಿಕೇರಿ ಇವೆಲ್ಲ ಶಾಲೆಗಳಲ್ಲಿ ಮಕ್ಕಳ ಶೌಚಾಲಯ ನಿರ್ಮಾಣ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಈ ಸ್ಥಳದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಮಿತ್ ನಾಯಕ್, ಅಶೋಕ್ ಪಟನ್ ಶೆಟ್ಟಿ, ನಾಗಪ್ಪ ಪೂಂಜಿ, ರಾಮನ್ಗೌಡ ಗಂಗ್ರೆಡ್ಡಿ, ಬಸವರಾಜ್ ಮಾಯನ್ನವರ್, ಪಾಂಡಪ್ಪ ಬೀರಕ್ನವರ್, ಪದ್ಮಾವತಿ ಮುರುಗಟ್ಟಿ, ಮಾಯವ್ವ ದಳವಾಯಿ, ಸಿದ್ದಪ್ಪ ಕೊಪ್ಪದ್, ಇಂಜಿನಿಯರ್ ಸರ್ ಆದ ಲಕ್ಷ್ಮಣ್ ಚಿಲ್ಕಂಡಿ, ಬಸಪ್ಪ ಮಾಯನಿ, ಶಿಕ್ಷಕರಾದ ಎಎಸ್ ನದಾಫ್, ಬಿಎಂ ಬಡಿಗೇರ್, ಎನ್ವಿ ಕೋಳಿ, ಎನ್ವೈ ಭಜಂತ್ರಿ, ಎಎನ್ ರೇವ್ಡಿ, ಎಂಜೆ ಜೇನರ್, ದಾಸ್ನಾಳ್ ಶಾಲೆಯ ಶಿಕ್ಷಕರಾದ ವೈಎಚ್ ಹೊಸ್ಮನಿ, ಸಿಎಸ್ ರಾಠೋಡ್, ಎಸ್ಎಸ್ ಉಪ್ಪಿನ್, ಎಸ್ಕೆ ಸವದತ್ತಿ, ಎನ್ಆರ್ ಕೋಟ್ಗಿ, ಮೆಳಿಕೇರಿ ಶಿಕ್ಷಕರಾದ ಟಿಬಿ ಚೌರಡ್ಡಿ, ಮಣಿಕಂಠ ಬಡಿಗೇರ್, ಮಾದೇವ್ ದೇಸಾಯಿ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಮೇಶ್ ದಳವಾಯಿ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಯರಗಟ್ಟಿ. ನಿರ್ಮಾಣ ಮಾಡ್ತಕ್ಕಂಥ ಒಂದು ಬುದ್ಧಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ದಾಸನಾಳ ಗ್ರಾಮದ ಈ ಒಂದು ಶಾಲೆಯ ಶಿಕ್ಷಕ ವೃಂದವನ್ನು ಮತ್ತು ಗ್ರಾಮಸ್ಥರನ್ನು ಸ್ವಾಗತ ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಮುಗುಳ ಗ್ರಾಮ ಪಂಚಾಯತಿಯ